नमस्ते, नानु डॉक्टर दिव्या। इवत्तु नावु MTP आक्ट बगे मातादण, अंद्रे मेडिकल टर्मिनेशन आफ् प्रेग्नेंसी। ಬಹಳಷ್ಟು ದೇಶಗಳಲ್ಲಿ ಅಬಾರ್ಷನ್ ಲೀಗಲೈಸ್ ಆಗಿಲ್ಲ ಇನ್ನು. ಇಂಡಿಯಾದಲ್ಲಿ ಕೆಲವಷ್ಟು ಕಂಡೀಷನ್ ಅಂಡರ್ ಲೀಗಲ್ಲಿ ಅಬಾರ್ಷನ್ನ ಮಾಡಿಸ್ಕೋಬೋದು. ಸೊ ಅದರಲ್ಲಿ ಮೊದಲನೇದಾಗಿ ಪ್ರೆಗ್ನೆಂಟ್ ಲೇಡಿಗೆ ಆ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡೋದ್ರಿಂದ ಅವರ ಫಿಸಿಕಲ್ ಅಥವಾ ಮೆಂಟಲ್ ಹೆಲ್ತಿಗೆ ಏನಾದರೂ ಸೀರಿಯಸ್ ತೊಂದರೆ ಇದ್ದಲ್ಲಿ, ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ತಾಯಿಗೇನಾದರೂ ಸಿವಿಯರ್ ಹಾರ್ಟ್ ಕಾಯಿಲೆ ಇದೆ, ಈ ಪ್ರೆಗ್ನೆನ್ಸಿ ಕಂಟಿನ್ಯೂಯೇಷನ್ನಿಂದ ಅವರ ಜೀವಕ್ಕೆ ತೊಂದರೆ ಆಗುತ್ತೆ ಅನ್ನಲ್ಲಿ ಅಬಾರ್ಷನ್ ಮಾಡಿಸ್ಕೋಬೋದು. ಎರಡನೇದು, ಮಗು ಏನಾದರೂ ಅಬ್ನಾರ್ಮಲ್ ಇದೆ, ಮೆಂಟಲ್ ಅಬ್ನಾರ್ಮಲ್ ಇರ್ಬೋದು ಅಥವಾ ಫಿಸಿಕಲ್ ಅಬ್ನಾರ್ಮಾಲಿಟಿ, ಮಗು ಹುಟ್ಟಿದಾಗ ಹ್ಯಾಂಡಿಕ್ಯಾಪ್ ಆಗೋ ಚಾನ್ಸಸ್ ಇದೆ ಅಂತ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ ಯಾವುದರಲ್ಲಾದರೂ ಗೊತ್ತಾದಲ್ಲಿ ಪೇರೆಂಟ್ಸ್ ಡಿಸೈಡ್ ಮಾಡ್ಬೋದು ಆ ಮಗುನ MTP ಆ್ಯಕ್ಟ್ ಪ್ರಕಾರ ಅಬಾರ್ಷನ್ ಮಾಡಿಸ್ಕೋಬೋದು. ಮೂರನೇದು, ಇನ್ ಕೇಸ್ ಆಫ್ ರೇಪ್, ಮೈನರ್ ಗರ್ಲ್ ಇರ್ಬೋದು ಮೇಜರ್ ಗರ್ಲ್ ಇರ್ಬೋದು, ರೇಪ್ ಅಂತ ಬಂದಾಗ ಲೀಗಲ್ಲಿ ಅಬಾರ್ಷನ್ ಮಾಡಿಸ್ಕೊಳ್ಳೋ ಅಂತ ವ್ಯವಸ್ಥೆ ಇದೆ. ನಾಲ್ಕನೇದು, ಫೇಲಿಯರ್ ಆಫ್ ಕಾಂಟ್ರಸೆಪ್ಟಿವ್. ಎಸ್ಪೆಷಲಿ ಇಂಡಿಯಾ ಅಂತ ಕಂಟ್ರೀಸಲ್ಲಿ ಈ ಲೋ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಇರೋ ಫ್ಯಾಮಿಲೀಸಲ್ಲಿ ಆಲ್ರೆಡಿ ಮೂರ್ನಾಲ್ಕು ಮಕ್ಕಳಿದ್ದು ಮತ್ತೆ ಆ ಲೇಡಿ ಪ್ರೆಗ್ನೆಂಟ್ ಆದರೆ ಬಿಕಾಸ್ ಆಫ್ ಫೇಲಿಯರ್ ಆಫ್ ಕಾಂಟ್ರಸೆಪ್ಷನ್ ಆವಾಗ ಕೂಡ ನೀವು ಈ ಆ್ಯಕ್ಟ್ ಪ್ರಕಾರ ಅಬಾರ್ಷನ್ ಮಾಡಿಸ್ಕೋಬೋದು. ಸೊ ಈ ನಾಲ್ಕು ಕಂಡೀಷನ್ ಅಂದರೆ ತಾಯಿಯ ಜೀವಕ್ಕೆ ತೊಂದರೆ ಇದ್ದರೆ, ಮಗು ಏನಾದರೂ ಅಬ್ನಾರ್ಮಲ್ ಇದ್ದರೆ, ಅಥವಾ ಇನ್ ಕೇಸ್ ಆಫ್ ರೇಪ್ ಆರ್ ಇನ್ ಕೇಸ್ ಆಫ್ ಫೇಲಿಯರ್ ಆಫ್ ಕಾಂಟ್ರಸೆಪ್ಟಿವ್ಸ್, ಇಂಥ ನಾಲ್ಕು ಕಂಡೀಷನಲ್ಲಿ ಇಂಡಿಯಾದಲ್ಲಿ MTP ಆ್ಯಕ್ಟ್ ಪ್ರಕಾರ ನೀವು ಲೀಗಲ್ಲಿ ಅಬಾರ್ಷನ್ ಮಾಡಿಸ್ಕೋಬೋದು. ಇನ್ನಷ್ಟು ಈ ರೀತಿ ಹೆಲ್ತ್ ಟಿಪ್ ವೀಡಿಯೋಸ್ಗಾಗಿ ಅಕೌಂಟ್ನ ಫಾಲೋ ಮಾಡಿ, ಹೆಲ್ಪ್ ಆಗೋರಿಗೆ ವೀಡಿಯೋಸ್ನ ಶೇರ್ ಮಾಡಿ. ಬಿ ಹೆಲ್ತಿ, ಬಿ ಹ್ಯಾಪಿ. ಥ್ಯಾಂಕ್ ಯು.